ನಮಸ್ಕಾರ, ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಅತಂತ್ರವೋ ಸ್ವತಂತ್ರವೋ, ಬಿಜೆಪಿಗೆ ಟೆನ್ಷನ್ ಟೆನ್ಷನ್. ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ನಾಯಕರ ರಣತಂತ್ರ, ಮೈತ್ರಿ ರಾಜಕೀಯ ಶುರು. ಅಖಾಡ ಕಿಳಿದರ ಬಿಎಸ್ವೈ ಸಮ್ಮಿಶ್ರ ಪಾಲಿಟಿಕ್ಸ್. ಸಮೀಕ್ಷೆಗಳ ವರದಿಯಿಂದ ಬಿಜೆಪಿಯಲ್ಲಿ ಭಯ ಶುರು ಆಗ್ಬಿಟ್ಟಿದೆ. ಬಹುಮತ ಬರದೇ ಇದ್ರೆ ಮುಂದೇನ್ ಮಾಡಬೇಕು ಅಂತ ಚಿಂತೆ ಕಾಡ್ತಾ ಇದೆ ಅವರಿಗೆ. ಇಂದು ಬಿಎಸ್ವೈ ಜೊತೆ ಮುಖ್ಯಮಂತ್ರಿ ಬೊಮ್ಮಾಯಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇದರಲ್ಲೆಲ್ಲ ತುಂಬಾ ಜನ ಪರಿಣಿತರು. ಯಡಿಯೂರಪ್ಪನವರು ಏನ್ ಮಾಡಬೇಕು, ಯಾವ ರೀತಿಯಾದಂತ ನಡೆಯನ್ನ ಅನುಸರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಖಾಡಕ್ಕೆ ಯಡಿಯೂರಪ್ಪನವರು ಹೇಳಿದ್ರೇನೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಅದಕ್ಕೊಂದು ತಂತ್ರವನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಪಾತ್ರನೂ ಕೂಡ ತುಂಬಾ ದೊಡ್ಡದಾಗಿ ಕಾಣಿಸ್ಬೇಕಾಗುತ್ತೆ. ಇಲ್ಲಿ ಅವರು ಅಖಾಡಕ್ಕೆ ಇಳಿದ್ರೇನೆ ಸಾಧ್ಯ ಆಗೋದು ಬಿಜೆಪಿಗೆ. ಬಿಎಸ್ವೈ ಬಳಿಕ ನಂತರ ಪ್ರಹ್ಲಾದ್ ಜೋಶಿ ಅವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾರಂತೆ ಬೊಮ್ಮಾಯಿ. ಹುಬ್ಬಳ್ಳಿಗೆ ತೆರಳಿ ಜೋಶಿ ಜೊತೆ ಬೊಮ್ಮಾಯಿ ಚರ್ಚೆಯನ್ನ ಮಾಡಲಿದ್ದಾರೆ. ಪಕ್ಷೇತರರು ಜೆಡಿಎಸ್ ಬೆಂಬಲ ಪಡೀಲಿಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಯಾವಾಗ ಅಂದ್ರೆ ಅತಂತ್ರ ನಿರ್ಮಾಣ ಆದರೆ ಮಾತ್ರನೇ ಈ ರೇಪಾ ಎಲ್ಲ ಚರ್ಚೆ ಆಗೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ಬಿಜೆಪಿಯಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ ಇನ್ಸೈಡ್ ಮಾಹಿತಿಯನ್ನ ನೋಡೋದಾದ್ರೆ? ಗುಡ್ ಮಾರ್ನಿಂಗ್ ಪೃಥ್ವಿ. ಪೃಥ್ವಿ, ಸಮೀಕ್ಷಾ ವರದಿಗಳು ಅತಂತ್ರ ವಿಧಾನಸಭೆಯ ಮುನ್ಸೂಚನೆ ಕೊಟ್ಟಿರುವಂತದ್ದು. ಸುಮಾರು 8ಕ್ಕೂ ಹೆಚ್ಚು ಸಮೀಕ್ಷಾ ತಂಡಗಳು ಈಗಾಗಲೇ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ಬರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲಿ 3 ಮತ್ತು 4 ಸಮೀಕ್ಷಾ ಸಂಸ್ಥೆಗಳು ಈಗಾಗಲೇ ಕಾಂಗ್ರೆಸ್ ನಿಶ್ಚಿತ ಬಹುಮತ ಪಡೀತಂತ ಹೇಳಿರುವಂತದ್ದು. ಈ ನಡುವೆ ಭಾರತೀಯ ಜನತಾ ಪಕ್ಷ ಮತ್ತೆ 2023 ಕೂಡ ಅಧಿಕಾರಕ್ಕೆ ಬರ್ಬೇಕಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತು. ಆದ್ರೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಮುಂದೇನು ಎಂಬ ಚಿಂತೆಯಲ್ಲಿ ಇರ್ತಕ್ಕಂಥದ್ದು. ಅನೇಕ ಅಭ್ಯರ್ಥಿಗಳಿಗೆ ತಾವು ಗೆಲ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಅನೇಕರು ಇದೀಗ ಏನು ಗೆಲ್ಲುವ ವಿಚಾರವಾಗಿ ಲೆಕ್ಕಾಚಾರವನ್ನು ಅವರವರ ಕ್ಷೇತ್ರಗಳಲ್ಲಿ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಅತಂತ್ರ ವಿಧಾನಸಭೆ ಆದ್ರೆ ಮತ್ತೆ ಸರ್ಕಾರವನ್ನು ರಚನೆ ಮಾಡಬೇಕು. ಆ ಮುಖಾಂತರ 2024 ಲೋಕಸಭಾ ಚುನಾವಣೆಗೆ ಸರ್ಕಾರ ಇದ್ರೆ ಹೆಚ್ಚು ಸ್ಥಾನಗಳನ್ನ ಅಂದ್ರೆ 25 ಸ್ಥಾನಗಳನ್ನ ಗೆಲ್ಲಕ್ಕೆ ಅನುಕೂಲ ಅನ್ನೋದು ಭಾರತೀಯ ಜನತಾ ಪಕ್ಷದ ನಾಯಕರ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಒಂದು ವೇಳೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಎರಡನೇ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಅಥವಾ ಮೊದಲನೇ ಅತಿ ದೊಡ್ಡ ಕಾಂಗ್ರೆಸ್ ಪಕ್ಷ ಆದ್ರೂ ಕೂಡ ಜೆಡಿಎಸ್ ನ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮತ್ತು ಜೆಡಿಎಸ್ ನವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡುವಂತದ್ದು ಮತ್ತು ಆ ಮುಖಾಂತರ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವ ಸಂಬಂಧಪಟ್ಟಾಗಿ ಈಗಾಗಲೇ ಆಂತರಿಕವಾಗಿ ಚರ್ಚೆ ನಡೀತಿದೆ. ಇದರ ಭಾಗವಾಗಿ ಒಂದ್ ಕಡೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ಬಿ ಎಲ್ ಸಂತೋಷ್ ಅವರು ಕೂಡ ನಾವು 30,000 ಬೂತ್ ನಲ್ಲಿ ಲೀಡ್ ಇದ್ದೇವೆ. 2014 ಚುನಾವಣೆ 2019 ಚುನಾವಣೆನ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ಸ್ಥಾನವನ್ನು ಗೆಲ್ಲಿಸ್ತಾರೆ ಅಂತ ಹೇಳಿ ಸಮೀಕ್ಷಾ ವರದಿ ಕೊಟ್ಟಿದ್ರು. ಅದನ್ನ ಮೀರಿ ಸಮೀಕ್ಷಾ ವರದಿಯನ್ನು ಮೀರಿ ಹೆಚ್ಚು ಸ್ಥಾನಗಳನ್ನ ನಾವು ಗೆದ್ವಿ. ಹಾಗಾಗಿ ಈ ಸಮೀಕ್ಷಾ ವರದಿಗಳು ಕೂಡ ತಪ್ಪಾಗುತ್ತೆ, ಸುಳ್ಳಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಒಂದು ವೇಳೆ ಸರ್ಕಾರ ರಚನೆ ಮಾಡಬೇಕಂತ ಸ್ಥಿತಿ ನಿರ್ಮಾಣ ಆದ್ರೆ ಮುಂದೇನು ಅಂತೇಳಿ ಈಗಾಗಲೇ ಮೊದಲ ಸ್ಟೆಪ್ ಆಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಿದ್ರೆ ಅವ್ರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಇದಲ್ಲದೆ ಇವತ್ತು ಸಂಜೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಗೆ ತೆರಳುತ್ತಿದ್ರೆ ಹುಬ್ಬಳ್ಳಿಗೆ ತೆರಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಅನೇಕ ನಾಯಕರುಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಅತಂತ್ರ ವಿಧಾನಸಭೆ ಆದ್ರೆ ನಾವು ಸರ್ಕಾರ ರಚನೆ ಮಾಡೋದು ಹೇಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಂಪರ್ಕ ಮಾಡುವ ವಿಚಾರ ಮತ್ತು ಅದಕ್ಕೆ ಏನೆಲ್ಲ ತಯಾರಿ ಮಾಡಬೇಕು, ಒಂದು ವೇಳೆ ಅಗತ್ಯ ಬಿದ್ರೆ ಮತ್ತೆ ಈ ರಾಜ್ಯದಲ್ಲಿ ಆಪರೇಷನ್ ಕಮಲ ಸಾಧ್ಯವ ಎಂಬ ಲೆಕ್ಕಾಚಾರ ಇವತ್ತು ಲೆಕ್ಕಾಚಾರದಲ್ಲಿ ತೊಡ್ಕೊಂಡಿರುವಂತದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕೆಲವೊಂದ್ ಕಡೆ ಈಗಾಗಲೇ ತುದಿಗಾಲು ನಿಂತಿರುವಂತದ್ದು. ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಜೆಡಿಎಸ್ ನ ಬೆಂಬಲ ತೆಗೆದುಕೊಳ್ಳಲಿಕ್ಕೆ ಏನೆಲ್ಲ ಸರ್ಕಾರ ಮಾಡಬೇಕು, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮನವೊಲಿಕೆ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನವೊಲಿಕೆ, ಹೈಕಮಾಂಡ್ ನಿಂದ ಮನವೊಲಿಕೆ ಮಾಡುವಂತದ್ದ ಮತ್ತು ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಂಡು ಉಳಿದ ಸ್ಥಾನಗಳನ್ನು ನಾವು ಪಡೆಯೋದ ಎಂಬುದರ ಬಗ್ಗೆ ಈಗಾಗಲೇ ಚರ್ಚೆ ಆರಂಭವಾಗಿರುವಂತದ್ದು. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಸರ್ಕಾರ ರಚನೆಗೆ ಸಂಬಂಧಪಟ್ಟಿಗೆ ಈಗಾಗಲೇ ಚಿಂತನೆ ನಡೆಸಿರುವಂತದ್ದು. ಇದರ ಭಾಗವಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ಸಂಜೆ ಹುಬ್ಬಳ್ಳಿಯಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಜೊತೆ ನಿರಂತರ ಸಭೆಯನ್ನು ನಡೆಸಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಇದು ಬಿಜೆಪಿಲಿ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಇದ್ರಿ. ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಲೆಕ್ಕಾಚಾರಗಳು ನಾನಾ ರೀತಿಯಲ್ಲಿ ಇರುವಂತದ್ದು ಬಿಜೆಪಿಯಲ್ಲಿ. ಆ ಅತಂತ್ರ ಸ್ಥಿತಿ ನಿರ್ಮಾಣ ಆದಾಗ ಅನಿವಾರ್ಯ ಬಾಗಿಲು ತೆರೆಯುವಂತದ್ದು ಕಾಣಿಸುವಂತದ್ದು ಪಕ್ಷ ಅಂದ್ರೆ ಒನ್ ಅಂಡ್ ಓನ್ಲಿ ಜೆಡಿಎಸ್. ಜೆಡಿಎಸ್ ನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ, ಕಡಿಮೆ ನಂಬರ್ ಬಂದರೂ ಕೂಡ ನಿರ್ಣಾಯಕವಾಗುತ್ತಾ ಜೆಡಿಎಸ್? ಅತಂತ್ರ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಒಂದೊಂದು ಸೀಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಈ ಟೈಮ್ನಲ್ಲಿ ಹತ್ತಲ್ಲ ಹನ್ನೆರಡು ಸೀಟ್ ಬಂದರೂ ಕೂಡ ಜೆ ಡಿ ಎಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಬಿ ಜೆ ಪಿ ಮ್ಯಾಜಿಕ್ ನಂಬರ್ ತಲುಪದಿದ್ದರೆ ಇಲ್ಲೇ ಬರಬೇಕು ಅಂದರೆ ದೇವೇಗೌಡರ ಮನೆಗೆ ಹೋಗಬೇಕು. ಎರಡೂ ಪಕ್ಷಗಳಿಗೆ ಅನಿವಾರ್ಯವಾಗಲಿದೆಯಾ ಜೆ ಡಿ ಎಸ್? ಅದು ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದ್ರೆ. ಈಗ ಸಿಂಗಾಪುರದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಸಿಂಗಾಪುರದಲ್ಲಿದ್ದಿದ್ರೂ ಕೂಡ ಈಗ ರಾಜಕೀಯ ಲೆಕ್ಕಾಚಾರವನ್ನೇ ಮಾಡ್ಲಾಗ್ತಾ ಇರುವಂತದ್ದು. ರಾಜ್ಯದಲ್ಲಿದ್ದಿದ್ರು ಕೂಡ ಅದನ್ನೇ ಮಾಡಿರೋರು. ಸಿಂಗಾಪುರದಲ್ಲಿ ಇದ್ಕೊಂಡು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ವಾಟ್ಸಪ್ ಕಾಲ್ಗಳ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ, ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ಅತಂತ್ರವಾದ್ರೆ ಬಿಜೆಪಿ ಜೊತೆ ಹೋಗ್ಬೇಕಾ, ಕಾಂಗ್ರೆಸ್ ಜೊತೆ ಹೋಗ್ಬೇಕಾ? ಅಕಸ್ಮಾತ್ ಕಾಂಗ್ರೆಸ್ ಏನಾದ್ರೂ ಆಪರೇಷನ್ ಹಸ್ತ ಮಾಡುವಂತ ಚಾನ್ಸಸ್ ಇದೆ ಅನ್ನುವಂತ ಲೆಕ್ಕಾಚಾರಗಳು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಗೆಲ್ಲುವಂತ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಂತ್ರವನ್ನ ರೂಪಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇರುವಂತ ಪಕ್ಷ ರಾಜ್ಯದಲ್ಲಿ ಸದ್ಯಕ್ಕೆ ಅಂದ್ರೆ ಅದು ಕಾಂಗ್ರೆಸ್. ಬಿಕಾಸ್ ಅವರು ತುಂಬಾ ಹೋಪ್ಸ್ ನಲ್ಲಿದ್ದಾರೆ, ಬಹುಮತದ ಸರ್ಕಾರ ಬಂದೇ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಎಕ್ಸಿಟ್ ಪೋಲ್ಗಳಿತ್ತಲ್ಲ, ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಆಲ್ಮೋಸ್ಟ್ 10ರಲ್ಲಿ ಒಂದು 6 ಸಮೀಕ್ಷೆಗಳು ಕಾಂಗ್ರೆಸ್ ಒಂದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು ಅಥವಾ ಬಹುಮತದ ಸರ್ಕಾರವನ್ನ ರಚಿಸುತ್ತೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಎಕ್ಸಿಟ್ ಪೋಲ್ ನ ಎಕ್ಸೈಟ್ಮೆಂಟ್ ನಲ್ಲಿ ಕಾಂಗ್ರೆಸ್ ಇದೆ, ಭಾರಿ ಉತ್ಸಾಹ ಕಂಡು ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ಕೆಲವರು ಇವರು ಮುಖ್ಯಮಂತ್ರಿ, ನಾನು ಅವ್ರ ಸಂಪುಟದಲ್ಲಿ ಸಚಿವ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ, ಹೊಸ ಹೊಸ ಬಟ್ಟೆ ಎಲ್ಲ ರೆಡಿ ಮಾಡಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಸರ್ಕಾರ ರಚನೆಗೆ ರಾಜ್ಯದ ನಾಯಕರು, ಕೇಂದ್ರದ ನಾಯಕರು ಕೂಡ ನಾನಾ ರೀತಿಯಾದಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಂದು ಕೂಡ ಮುಂದುವರಿತಾ ಇದೆ ನಾಯಕರ ರಹಸ್ಯ ಸಭೆಗಳು, ಅದರ ಜೊತೆಗೆ ಅತಂತ್ರ ನಿರ್ಮಾಣ ಆಗ್ಬಿಟ್ರೆ ಏನ್ ಮಾಡೋದು? ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ ಯಾರು ಅಪ್ರೋಚ್ ಮಾಡಬೇಕು, ಯಾರ ಮುಖಾಂತರ ನಾವು ದೇವೇಗೌಡರ ಮತ್ತೆ ಕುಮಾರಸ್ವಾಮಿ ಅವರ ಬೆಂಬಲವನ್ನ ಪಡ್ಕೊಂಡು ಸರ್ಕಾರವನ್ನ ರಚಿಸಬೇಕು? ಬಿಕಾಸ್ ಹೇಗಾದ್ರೂ ಮಾಡಿ ಒಂದು ಬಹುಮತ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೋ ಪ್ರಾಬ್ಲಮ್, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಅತಂತ್ರ ಸ್ಥಿತಿ ನಿರ್ಮಾಣ ಆದಂತ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮಾತ್ರ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಬಿಡ್ಲೇಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾನಾ ರೀತಿಯಾದಂತಹ ಒಂದು ರಣತಂತ್ರವನ್ನ ಗೆಣಿತಾ ಇದೆ, ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮೂರು ಪಕ್ಷಗಳಲ್ಲಿ ಯಾವ್ಯಾವ ರೀತಿಯಾದಂತ ರಣತಂತ್ರ ಲೆಕ್ಕಾಚಾರಗಳು ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ನೀವು ನಾವು ಒಂದೊಂದು ಭಾಗದಲ್ಲೂ ಕೂಡ ಈಗ ಸ್ಥಳೀಯ ನಾಯಕರು ಪ್ರಭಾವವನ್ನ ಬೀರುವ ರೀತಿಯಲ್ಲಿ ಕೆಲವೊಂದು ಸ್ಥಳೀಯ ಪಾರ್ಟಿಗಳು ಅಂದ್ರೆ ಪ್ರಾದೇಶಿಕ ಪಾರ್ಟಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಬೀರ್ತದೆ. ನಾನು ಜೆ ಡಿ ಎಸ್ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕೆ ಆರ್ ಪಿ ಪಿ ಪಾರ್ಟಿ ಬಗ್ಗೆನೂ ಕೂಡ ಹೇಳ್ತಾ ಇಲ್ಲ, ಎಂ ಎಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಎಂ ಎಸ್ ರಾಜಕೀಯಕ್ಕೆ ಮರುಜೀವ ಏನಾದ್ರೂ ಬಂದ್ಬಿಡುತ್ತಾ ಅಂತ. ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿಗೆ, ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ಎಂ ಎಸ್ ಮತ್ತೆ ಶಕ್ತಿ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆ ಸಂಘಟನೆಗೆ ನಾಲ್ಕು ಕ್ಷೇತ್ರಗಳಲ್ಲಿ ಪ್ರಬಲವಾಗಿದೆ ಎಂ ಎಸ್ ಸಂಘಟನೆ. ಈ ಹಿಂದೆನೂ ಕೂಡ ಗೆದ್ದಿದ್ರು ಅವರು ಒಂದು ಎರಡು ಮೂರು ಕ್ಷೇತ್ರಗಳಲ್ಲಿ. 2013 ಎಲೆಕ್ಷನ್ ಅಲ್ಲಿ, 2018 ಎಲೆಕ್ಷನ್ ಅಲ್ಲಿ ಸಂಪೂರ್ಣವಾಗಿ ಮಣ್ಮುಕ್ಬಿಟ್ಟಿದ್ರು, ಯಾವ ಕ್ಷೇತ್ರದಲ್ಲೂ ಕೂಡ ಪ್ರಭಾವ ಬೀರಲಿಲ್ಲ ಎಂ ಎಸ್. ಈ ಇತಿಹಾಸದಲ್ಲಿ 1999 ಗಡಿ ಭಾಗದಲ್ಲಿ ಎಲ್ಲ ಸ್ಥಾನಗಳನ್ನು ಮಾರಾಟಗಾರ ಸಮಿತಿ ಕಳ್ಕೊಂಡಿತ್ತು, ಸೋತು ಸುಣ್ಣಾಗಿತ್ತು. ಆಮೇಲೆ 2013 ಬೆಳಗಾವಿ, ದಕ್ಷಿಣ ಮತ್ತು ಖಾನಾಪುರ ಮತ್ತೊಮ್ಮೆ ಆಯ್ಕೆಯಾಗಿದ್ದರು ನಮ್ಮ ಮತಗಳ ವಿಭಜನೆಯಿಂದಾಗಿ. 2018 ಅವರು ಪೂರ ಸೋತೋದ್ರು, ಎಂ ಎಸ್ ಸಂಘಟನೆ ಕೂಗೋಗಿತ್ತು. ಆದರೆ ನಮ್ಮ ರಾಜ್ಯ ಸರ್ಕಾರದ ತಪ್ಪು ನೀತಿಗಳಿಂದಾಗಿ, ಆಮೇಲೆ ಇಲ್ಲಿಯ ಜನಪ್ರತಿನಿಧಿಗಳ ತಪ್ಪು ಹೆಜ್ಜೆಗಳಿಂದಾಗಿ ಇವತ್ತು ಮಾರಾಟಗಾರ ಸಮಿತಿ ಮತ್ತಷ್ಟು ಬಲಾಢ್ಯ ಆಯ್ತು. ಅವರು ಯಾವರಿಗೂ ಹೋದ್ರೆ ಅಂದ್ರೆ ಇಡೀ ಎಂ ಎಸ್ ಯುವಕರೆಲ್ಲ ಈ ನಿನ್ನೆ ಚುನಾವಣೆ ಒಳಗೆ ಖಾನಾಪುರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ ಮತ್ತು ದಕ್ಷಿಣ ಉತ್ತರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಮತದಾನ ಮಾಡಿದ್ದಾರೆ. ಇದು ಓವರ್ ನೈಟ್ ಆಗಿದ್ದಲ್ಲ. ನಾವು ಅನೇಕ ಸಲ ಕಳೆದ 2 ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಎಂ ಎಸ್ ಶಕ್ತಿಯನ್ನು ಕುಗ್ಗಿಸಲು ಅನೇಕ ಕ್ರಮ ಕೈಗೊಳ್ಳಕ್ಕೆ ಹೇಳಿದರು ಸಹಿತ, ಅದು ಬೊಮ್ಮಾಯಿ ಸರ್ಕಾರ ಇರ್ಬೋದು, ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಇಲ್ಲಿ ಯಾವುದೂ ಕನ್ನಡಿಗರ ಶಕ್ತಿಯನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅದರ ಅನುಭವವನ್ನು ನಾವು ನಿನ್ನೆ ಮತದಾನದಲ್ಲಿ ಅದನ್ನು ಅನುಭವಿಸಿದ್ದೀವಿ. ಈ ಸಂದರ್ಭದಲ್ಲಿ ಒಂದೇ ಮಾತು ಹೇಳ್ತಾನೆ, ಇವರು ಎಷ್ಟು ನಮ್ಮ ಜನಪ್ರತಿನಿಧಿಗಳು ಮರಾಠಿ ಮತದಾರರ ಓಲೈಕೆ ಮಾಡೋಕೆ ಹೋದರೂ ಅವರು ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಎಂ ಎಸ್ ಕೆ ಮರುಜೀವ ಅಕಸ್ಮಾತ್ ಬಂದಿದ್ದೆ ಆದಲ್ಲಿ ಮತ್ತಷ್ಟು ನಾಡದ್ರೋಹಿ ಕೃತ್ಯಗಳು ಜಾಸ್ತಿ ಆಗ್ಬಿಡುತ್ತೆ.
ಅಕಸ್ಮಾತ್ ಆ ಅಭ್ಯರ್ಥಿಗಳು ಗೆದ್ದಂತ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ಕಾರಣ ನಮ್ಮ ರಾಜಕಾರಣಿಗಳು ಅನ್ನುವಂಥದ್ದನ್ನ ಅಶೋಕ್ ಚಂದ್ರಗೆ ಅವರು ಹೇಳ್ತಾ ಇದ್ರು. ಅಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಮರಾಠ ಮತಗಳೇ ನಿರ್ಣಾಯಕ ಆಗಿರುವಂಥದ್ದು. ಎಂಇಎಸ್ ಸಂಘಟನೆಗೆ ಈ ಬಾರಿ ಬಲ ಸಿಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ, ಯಾವ ರೀತಿಯಾದಂತ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ? ಪೃಥ್ವಿರಾಜ್, ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಹಿಂದೆ ಎಂಇಎಸ್ ಶಾಸಕರು ಆಯ್ಕೆಯಾಗಿ ಬರ್ತಿದ್ರು, ವಿಧಾನಸಭೆಯಲ್ಲೂ ಕೂಡ ಮರಾಠಿಯಲ್ಲಿ ಮಾತಾಡ್ತಿದ್ರು ಮತ್ತು ಅನೇಕ ಪುಂಡಾಟಗಳನ್ನು ಅವರು ಪ್ರದರ್ಶನ ಮಾಡ್ತಿದ್ರು. ಆದರೆ 2013ರಲ್ಲಿ ಎಂಇಎಸ್ ನ ಬಲ ಕ್ಷೀಣಿತ್ತು, ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ಎಂಇಎಸ್ ಪ್ರಭಾವವನ್ನು ಗಳಿಸಿತ್ತು, 2 ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿತ್ತು. ಆದರೆ 2018ರಲ್ಲಿ ಸಂಪೂರ್ಣವಾಗಿ ಬೆಳಗಾವಿಯಲ್ಲಿ ಎಂಇಎಸ್ ನೆಲಕಚ್ಚಿತ್ತು, ಸಂಪೂರ್ಣವಾಗಿ ಇಲ್ಲಿ ಯಾವುದೇ ಒಬ್ಬ ಶಾಸಕರು ಆಯ್ಕೆ ಆಗಿರಲಿಲ್ಲ. ಜೊತೆಗೆ ಬಳಿಕ ಬಂದಂತಹ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಕೂಡ ಎಂಇಎಸ್ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಎಂಇಎಸ್ ಗೆ ನಮ್ಮ ನಾಯಕರು ಅಂದ್ರೆ ನಮ್ಮ ರಾಜಕೀಯ ಪಕ್ಷಗಳ ನಾಯಕರೇ ಅವರಿಗೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ದಾಳವಾಗಿ ಎಂಇಎಸ್ ಅನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಉತ್ತರ, ದಕ್ಷಿಣ, ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಎಂಇಎಸ್ ಗಣನೀಯ ಸಾಧನೆ ಮಾಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ ಅಂತಕ್ಕಂಥ ನಿರ್ಣಯವನ್ನ ಎಂಇಎಸ್ ಈ ಬಾರಿ ಮಾಡುವಂತಹ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಎಂಇಎಸ್ ಹಿಂದುತ್ವದ ಅಲೆ ಹಿನ್ನೆಲೆಯಲ್ಲಿ ಮತಗಳ ವಿಭಜನೆ ಆದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಬೆಳಗಾವಿ ದಕ್ಷಿಣದಲ್ಲಿ ಕಾಂಗ್ರೆಸ್ ನೇರವಾಗಿ ಎಂಇಎಸ್ ಬೆಂಬಲಕ್ಕೆ ನಿಂತಿದೆ. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ಕಾಂಗ್ರೆಸ್ ನ ನಾಯಕರು ಎಂಇಎಸ್ ನ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಅಲ್ಲಿ ಅಭಯ ಪಾಟೀಲ್ ನ ಸೋಲ್ಸಕ್ಕೆ ಕಾಂಗ್ರೆಸ್ ನಿಂದ ಸಾಧ್ಯವಿಲ್ಲ. ಹೀಗಾಗಿ ಎಂಇಎಸ್ ಅಸ್ತ್ರವನ್ನು ಕೂಡ ಕಾಂಗ್ರೆಸ್ ನಾಯಕರು ಪ್ರಬಲವಾಗಿ ಬಳಸಿರ್ತಕ್ಕಂಥದ್ದು. ಇದು ಎಂಇಎಸ್ ಎಂಇಎಸ್ ಗೆ ಮತ್ತಷ್ಟು ಪುನಶ್ಚೇತನಕ್ಕೆ ಇದು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ಮತ್ತೊಂದು ಕಡೆ ಏನಂದ್ರೆ ಖಾನಾಪುರದಲ್ಲೂ ಕೂಡ 4 ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇರತಕ್ಕಂಥದ್ದು. ಅಲ್ಲಿ ಎಂಇಎಸ್ ಕೂಡ ನಿರ್ಣಾಯಕವಾಗಿ ತನ್ನ ಪಾತ್ರವನ್ನ ನಿರ್ವಹಣೆ ಮಾಡಲಿದೆ. ಜೊತೆಗೆ ಬೆಳಗಾವಿ ಗ್ರಾಮೀಣದಲ್ಲೂ ಕೂಡ ಎಂಇಎಸ್ ಈ ಬಾರಿ ಅತ್ಯಂತ ಪ್ರಬಲವಾಗಿರತಕ್ಕಂಥದ್ದು. ಎಂಇಎಸ್ ಗೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ನಾಯಕರೇ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತೀನಿ. ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಎಂಇಎಸ್ ನಡುವೆ ಈಗ ಬೆಳಗಾವಿ ಗ್ರಾಮೀಣದಲ್ಲಿ ಒಂದು ಪ್ರತಿಷ್ಠೆಯ ಫೈಟ್ ನಡೆದಿದೆ. ಪೃಥ್ವಿರಾಜ್, ನಾಳೆ ಸ್ಪಷ್ಟವಾಗಿ ಗೊತ್ತಾಗಲಿದೆ ಎಂಇಎಸ್ ನ ಚೇತರಿಕೆಗೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ವೈಯಕ್ತಿಕ ಹಿತಾಸಕ್ತಿಗಳು ಎಷ್ಟು ಕೆಲಸ ಮಾಡುತ್ತೆ. ಮತ್ತು ಈ ಒಂದು ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದ್ದ ಸಂಘಟನೆಯನ್ನ ಮತ್ತೆ ಈಗ ನಮ್ಮ ನಾಯಕರೇ ಅದನ್ನ ಉಳಿಸಿ ಮತ್ತು ಬೆಳೆಸುವಂತ ಕೆಲಸಕ್ಕೂ ಕೂಡ ಕೈಯಾಗಿರ್ತಕ್ಕಂಥದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತಾ, ಬಿಜೆಪಿ ಗೆಲುವಿಗೆ ಮುಳುವಾಗುತ್ತಾ ಕೆಆರ್ಪಿಪಿ ರೆಡ್ಡಿ ಪಕ್ಷದಿಂದ 14 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ನಾವು ಜೆಡಿಎಸ್ ಬಗ್ಗೆ ಮಾತನಾಡ್ತಿದ್ವಿ, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ತುಂಬಾ ನಿರ್ಣಾಯಕ ಪಾತ್ರವನ್ನ ವಹಿಸುವಂತದ್ದು ಜೆಡಿಎಸ್. ಆದರೆ ಇದೇ ಸಂದರ್ಭದಲ್ಲಿ ಬಿಜೆಪಿಗೆ ಹೆಚ್ಚಿನ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರಿಂದ ಅಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದು ಒಂದು ತನ್ನದೇ ಆದಂತಹ ಶಕ್ತಿ ಇದ್ದಂತಹ ಜನಾರ್ದನ್ ರೆಡ್ಡಿಯವರ ಪಕ್ಷ, ಆ ಪಕ್ಷದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. 14 ಕ್ಷೇತ್ರಗಳಲ್ಲಿ ಟೋಟಲ್ ಆಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತದ್ದು 41 ಕ್ಷೇತ್ರಗಳು, 7 ಜಿಲ್ಲೆಗಳು ಬರ್ತವೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ 14 ಕ್ಷೇತ್ರದಲ್ಲಿ ಕೆಆರ್ಪಿಪಿ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಮತಗಳ ವಿಭಜನೆ ಆಗಿ ಬಿಜೆಪಿಗೆ ಸೋಲುವಂತ ಭೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಕ್ಷೇತ್ರದ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ಪಿಪಿ ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾರೆ. ಇನ್ನ ವಿಜಯನಗರ ಜಿಲ್ಲೆಯಲ್ಲಿ 2 ಕ್ಷೇತ್ರಗಳಲ್ಲಿ ಅಂದ್ರೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಆರ್ಪಿಪಿ ಅಭ್ಯರ್ಥಿಗಳು ನಿಂತಿರುವಂತದ್ದು. ರಾಯಚೂರಲ್ಲಿ 3, ಕೊಪ್ಪಳದಲ್ಲಿ 3, ಹಾಗೆ ಕಲಬುರಗಿಯಲ್ಲಿ 2, ಬೀದರ್ನಲ್ಲಿ 1 ಕ್ಷೇತ್ರಗಳಲ್ಲಿ ಕೆಆರ್ಪಿಪಿ ಇಂದ ಸ್ಪರ್ಧೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇದು ಹೊಡೆತ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮೇನ್ ಆಗಿ ಆಕ್ಚುಲಿ ಕೆಆರ್ಪಿಪಿ ಪಕ್ಷ ಸ್ಥಾಪನೆ ಆಗಿದೆ, ಬಿಜೆಪಿಗೆ ನನ್ನನ್ನ ಸೇರಿಸ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವರು ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನೇ ತೆರೆಯುವಂತ ಅನಿವಾರ್ಯತೆ ಎದುರಾಯಿತು. ಆ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಜನಾರ್ದನ್ ರೆಡ್ಡಿ ಅವರು ಈಗ 14 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಬಸವರಾಜ್, ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಹಿಡಿತವನ್ನ ಜನಾರ್ದನ್ ರೆಡ್ಡಿ ಅವರು ಹೊಂದಿದ್ರು. ಈಗ ಕೆಆರ್ಪಿಪಿ ಪಕ್ಷದಿಂದ ಅವರ 14 ಅಭ್ಯರ್ಥಿಗಳನ್ನ ಹಾಕಿರುವಂಥದ್ದು,
ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮೇಜರ್ ಆಗಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ? ಪೃಥ್ವಿರಾಜ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆ ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು. ಈ ಹಿಂದೆ 2008ರಲ್ಲಿ ಕೂಡ ಬಿಜೆಪಿ ಸರ್ಕಾರ ಬರಲಿಕ್ಕೆ ಕೂಡ ಜನಾರ್ದನ್ ರೆಡ್ಡಿ ಅವರ ಪ್ರಮುಖ ಕಾರಣ ಆಗಿದ್ದರು. ಆದರೆ 2023ರ ಚುನಾವಣಾ ಹೊತ್ತಿಗೆ ಜನಾರ್ದನ್ ರೆಡ್ಡಿ ಅವರನ್ನು ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ತಮ್ಮದೇ ಆದಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದರು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು 14 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕೂಡ ಒಂದು ಸ್ಪರ್ಧೆಗೆ ಕೂಡ ಮಾಡಿದ್ರು. ಆದರೆ ಈಗ ನಾಳೆ ಏನು ಫಲಿತಾಂಶ ಬರ್ತಾ ಇದೆ, ಈ ಫಲಿತಾಂಶದಲ್ಲಿ ಕಲ್ಯಾಣ, ಅದು ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಏನು 41 ವಿಧಾನಸಭಾ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಲ್ಲಿ ಏನು KRPP ಪಕ್ಷ ಸ್ಪರ್ಧೆ ಮಾಡಿತ್ತು. ಇದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ಮತಗಳ ವಿಭಜನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಕ್ಕಂಥದ್ದು. ಯಾಕೆಂತಂದ್ರೆ ಅದರಲ್ಲೂ ಬಳ್ಳಾರಿ ಜಿಲ್ಲೆಯ 3 ಕ್ಷೇತ್ರಗಳು ಸೇರಿದಂತೆ 14 ಕ್ಷೇತ್ರಗಳ ಏನು KRPP ಅಭ್ಯರ್ಥಿಗಳಿದ್ದಾರೆ. ಇವರು ಹಿನ್ನೆಲೆಯನ್ನು ನೋಡಿದ್ರೆ ಇವರು ಹೆಚ್ಚಾಗಿ ಬಿಜೆಪಿಯಲ್ಲೇ ಗುರುತಿಸಿಕೊಂಡವರು. ಆ ನಿಟ್ಟಿನಲ್ಲಿ ಕೂಡ ಇವರು ಬಿಜೆಪಿಯ ಒಂದು ಮತಗಳನ್ನೇ ವಿಭಜನೆ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಮತದಾನದ ನಂತರ ನಡೆದಿರತಕ್ಕಂಥ ಹಲವು ಸರ್ವೆಗಳ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಕ್ಕಂಥದ್ದು, ಅದರಲ್ಲೂ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವಕಾಶ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸರ್ವೆಗಳು ಕೂಡ ಬಂದಿರತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು KRPP ಬಿಜೆಪಿಯ ಮತ ವಿಭಜನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿಯ ಅಭ್ಯರ್ಥಿಗಳು ಕೂಡ ಇಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ವಸುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿದ್ದಾರೆ ವೈದ್ಯರು, ಎಡಗೈ ನೋವಿನಿಂದ ಬಳಲ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಚಿಕಿತ್ಸೆಯನ್ನ ನೀಡಲಿಕ್ಕೋಸ್ಕರ ಸಿದ್ದರಾಮಯ್ಯ ನಿವಾಸಕ್ಕೆ ವೈದ್ಯರು ಆಗಮಿಸಿದ್ದಾರೆ. ಪ್ರಚಾರ, ಜನರ ನಡುವೆ ಓಡಾಟದಿಂದ ಬಳಲಿದ್ದಾರೆ ಸಿದ್ದರಾಮಯ್ಯನವರು. ಬಿಕಾಸ್ ಏಜ್ ಕೂಡ ಆಗಿದೆ 75 ಇಯರ್ಸ್. ಇನ್ನೊಂದು 3-4 ತಿಂಗಳು ಹೋದ್ರೆ 76 ಇಯರ್ಸ್ ಸಿದ್ದರಾಮಯ್ಯನವರಿಗೆ. ಇದರ ಜೊತೆಗೆ ಎಡಗೈ ಊತ ಕೂಡ ಹೆಚ್ಚಾಗಿದ್ದು ನೋವು ಕಾಣಿಸ್ಕೊಂಡಿದೆ ಸಿದ್ದರಾಮಯ್ಯನವರಿಗೆ. ಮನೆಯಲ್ಲೇ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ವೈದ್ಯರು. ಇನ್ಫ್ಯಾಕ್ಟ್ ಅವರು DK ಶಿವಕುಮಾರ್ ಅವ್ರ ಜೊತೆ ಒಂದು ಕನ್ವರ್ಸೇಷನ್ ಹೊರಗಡೆ ಬಂದಿತ್ತಲ್ಲ, ಆ ಟೈಮ್ನಲ್ಲೂ ಹೇಳ್ತಾ ಇದ್ರು. DK ಶಿವಕುಮಾರ್ ಕೇಳ್ತಾ ಇದ್ರು, ಅವರು ನೋವಿದೆ ಎಡಗೈ ಅಂತ ಹೇಳಿದಾಗ ಊದ್ಕೊಂಡಿತ್ತ ಸರ್ ಅಂತೆಲ್ಲ DK ಶಿವಕುಮಾರ್ ಅವರು ಮಾತನಾಡಿದ್ರು. ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತಲ್ಲ, ಆ ಒಂದು ಕಾರಣ. ಈಗ ವೈದ್ಯರು ಬಂದಿದ್ದಾರೆ ಮನೆಗೆ, ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ, ಮನೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಏನಾಗಿದೆ, ಏನ್ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ? ಅವ್ರ ಮಗನು ಕೂಡ ಡಾಕ್ಟ್ರೆ, ಮನೆಯಲ್ಲಿ ಅವರೇ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಆಲ್ಮೋಸ್ಟ್. ಈಗ ಯಾವ ಸ್ಪೆಷಲಿಸ್ಟ್ ಬಂದಿರೋದು? ಸರ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇರುವಂಥದ್ದು, ಜನರ ನಡುವೆ ಓಡಾಟ, ನಿರಂತರವಾದಂತಹ ಪ್ರಚಾರ. ಬಿಕಾಸ್ ಬರೀ ವರ್ಣಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಸಿದ್ದರಾಮಯ್ಯನವರು ಓಡಾಡಿದ್ದು, ಇಡೀ ರಾಜ್ಯದಾದ್ಯಂತ ಎಲ್ಲಾ ಕಡೆನೂ ಕೂಡ ಓಡಾಡಿದ್ರು, ಪ್ರಚಾರದಲ್ಲಿ ಭಾಗಿಯಾಗಿದ್ರು, ರೋಡ್ ಶೋನಲ್ಲಿ ಭಾಗಿಯಾಗಿದ್ರು. ಮೊದಲೇ ರಣ ಬಿಸಿಲು ಇದ್ದಿದ್ದು ರಾಜ್ಯದಲ್ಲಿ. ಈ ಸಂದರ್ಭದಲ್ಲಿ ಸಹಜವಾಗಿ ವಯಸ್ಸಿನ ಕಾರಣ ತುಂಬಾ ಬಳಲಿರ್ತಾರೆ. ಮತ್ತೊಮ್ಮೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಸಿದ್ದರಾಮಯ್ಯನವರಿಗೆ ಮನೆಯಲ್ಲೇ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆಯಂತೆ. ಎಷ್ಟು ಜನ ವೈದ್ಯರು ಬಂದಿದ್ದಾರೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ, ಏನಾಗಿದೆ? ಪೃಥ್ವಿರಾಜ್, ರವಿಕುಮಾರ್ ಅವರು ವೈದ್ಯರು, ಅವರು ಸಿದ್ದರಾಮಯ್ಯ ಅವರು ಖಾಸಗಿ ವೈದ್ಯರು. ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ವೈದ್ಯರಾದಂತಹ ರವಿಕುಮಾರ್ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದು. ಸೊ ಇವತ್ತು ಕೂಡ ಆಗಮಿಸಿ ಸಿದ್ದರಾಮಯ್ಯ ಅವರ ಒಂದು ಎಡಗೈಗೆ ತಾವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು. ಸಿದ್ದರಾಮಯ್ಯ ಅವರ ಎಡಗೈ ತುಂಬಾ ಇತ್ತೀಚಿನ ದಿನಗಳ ಕಳೆದ ಒಂದ್ 2-3 ತಿಂಗಳಿಂದ ಹೆಚ್ಚಿನ ಊತ ಕಾಣಿಸ್ಕೊಂತಿದೆ. ಹಾಗಾಗ ಹೆಚ್ಚಿನ ಊತ ಮತ್ತೆ ಪೈನ್ ಅನ್ನ ತಡೆಯಲು ಶಿವಪ್ರಸಾದ್ ಮೊನ್ನೆ DK ಶಿವಕುಮಾರ್ ಜೊತೆ ಒಂದು ವಿಡಿಯೋ ಔಟ್ ಆದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೇಳಿದ್ರು, ನೋಡಿ ಊದ್ಕೊಂಡಿದ್ಯಾ ಸರ್ ಅಂತೆಲ್ಲ. ಹೌದು ಹೌದು ಹೌದು, ಅದ್ರೂ ಕೂಡ ಗಮನಿಸಬಹುದು. ಆಗಾಗ ಊತ ಕಾಣಿಸ್ಕೊಂತಿದೆ, ಇವತ್ತು ಕೂಡ ಒಂದು ಊತ ಕಾಣಿಸ್ಕೊಂಡಿರುವಂತದ್ದು. ಹೀಗಾಗಿ ವೈದ್ಯರ ಮೊರೆ ಹೋಗಿದ್ದಾರೆ. ತಪಾಸಣೆ ಮಾಡಿದಂತ ರವಿಕುಮಾರ್ ಅವರು ಕೂಡ ಒಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ರು. ವೈರಲ್ ಅರ್ಪೀಸ್ ಅನ್ನುವ ಅಂದ್ರೆ ಈ ರೀತಿಯಾಗಿ ಕೈ ಊದ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತ ಕಾರಣಗಳಿರೋದಿಲ್ಲ, ಆದ್ರೆ ಹೆಚ್ಚಿನ ಸ್ಟ್ರೆಸ್ ಒತ್ತಡಗಳು ಹೆಚ್ಚಾದಂತ ಸಂದರ್ಭದಲ್ಲಿ ವೈರಲ್ ಅರ್ಪೀಸ್ ಅನ್ನುವಂತ ಇನ್ಫೆಕ್ಷನ್ ಇಂದ ಈ ರೀತಿಯಾದಂತ ಒಂದು ಸಮಸ್ಯೆಗಳಾಗುತ್ತೆ. ಸದ್ಯ ಅವರು ಈಗ ನೋವು ಇತ್ತೀಚೆಗೆ ಕೆಲ ದಿನಗಳ ಹಿಂದೆ
ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಅವ್ರಿಗೆ ಪೈನ್ ಕೂಡ ಕಡಿಮೆ ಆಗಿದೆ, ಊಟ ಕೂಡ ಕಡಿಮೆ ಆಗಿದೆ. ಆದ್ರೆ ಇನ್ನು 15 ದಿನಗಳ ಕಾಲ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಇವತ್ತು ವರ್ಣಾಗೂ ಕೂಡ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಮೈಸೂರಿಗೆ ಹೋಗಿ, ಅಲ್ಲೇ ಇವತ್ತು ವಾಸ್ತವ್ಯ ಹೂಡಿ ನಾಳೆ ವರ್ಣಾದ ಫಲಿತಾಂಶ ಏನು ಬರುತ್ತಲ್ಲ ಸೊ ಅಲ್ಲಿಗೆ ವರ್ಣಾಗೆ ಫಲಿತಾಂಶ ಬಂದ ಬಳಿಕ ಭೇಟಿಯನ್ನು ಕೂಡ ನೀಡಲಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಎದ್ದು ಶೇವಿಂಗ್ ಕಟಿಂಗ್ ಎಲ್ಲ ಮಾಡಿ ಫುಲ್ ಫ್ರೆಶ್ ಆಗಿ ರೆಡಿ ಆಗಿರುವಂತದ್ದು. ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತದಾನ ಮುಗಿದು ನಾಳೆನೇ ಫಲಿತಾಂಶ ಹೊರಬೀಳ್ತಾ ಇದೆ. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಪತಿಗೆ ತೆರಳಿ ತಿಮ್ಮಪ್ಪನ ದರ್ಶನವನ್ನ ಪಡೆದಿದ್ದಾರೆ. ಮೆಟ್ಟಿಲುಗಳನ್ನ ಹತ್ತಿಯೇ ತಿರುಮಲ ಬೆಟ್ಟಕ್ಕೆ ಬಂದು ವೆಂಕಟೇಶ್ವರನ ದರ್ಶನವನ್ನ ಪಡೆದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಏನ ಅರ್ಕೆಗಿರ್ಕೆ ಒತ್ಕೊಂಡಿದ್ರ ಏನಪ್ಪ ಪ್ರಹ್ಲಾದ್ ಜೋಶಿ ಅವರು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವ್ರದ್ದೊಂದು ನೆನಪಾಗ್ತಾ ಇದೆ ಮಾತು, ನೋಡ್ತಾ ಇರಿ ನೆಕ್ಸ್ಟ್ ಬೇರೆಯವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳ್ತಾ ಇದ್ರು. ಈ ಟೈಮ್ನಲ್ಲಿ ಬೇರೆ ಇವರು ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನ ಹತ್ತಿರುವಂಥದ್ದು ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಏನ್ ವಿಶೇಷ ಇದು? ಪೃಥ್ವಿರಾಜ್, ಖಂಡಿತ ವಿಶೇಷ ಅಂತಾನೆ ಹೇಳ್ಬೋದು. ಅದರಲ್ಲೂ ಏನಂದ್ರೆ ದಿಢೀರಾಗಿ ಏಕಾಏಕಿ ಕೇಂದ್ರ ಸಚಿವರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ರು, ಅದು ಸಹ ಕಾಲ್ನಡಿಗೆ ಮೂಲಕ ಏನು 7 ಬೆಟ್ಟಗಳನ್ನ ಹತ್ಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ರು. ಹಾಗಾಗಿ ಹಲವಾರು ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿದೆ. ಒಂದು ಕಡೆ ಏನು ಜಗದೀಶ್ ಶೆಟ್ಟರ್ ಶತಾಯಗತ ಸೋಲ್ಲೇಬೇಕು, ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ಒಂದು ಲೆಕ್ಕಾಚಾರ, ಆದ್ರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಬಿಜೆಪಿ ಬಹುಮತ ಕಳಿಸ್ಬೇಕು ಅನ್ನೋ ಒಂದು ಪ್ರಾರ್ಥನೆ ಅವ್ರದಾಗಿದೆ. ಒಟ್ಟಾರೆ ಏನು ಈಗೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾನು ಬಹುಮತ ಗಳಿಸ್ಬೇಕು ಪ್ರಾರ್ಥನೆ, ಓಕೆ, ಬಹುಮತ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನಿಲ್ವಾ ಅರ್ಕೆ? ಖಂಡಿತ ಖಂಡಿತ ಅದನ್ನು ಇದೆ. ಯಾಕಂದ್ರೆ ಈಗಾಗಲೇ ಮುಖ್ಯ ಏನು ಮಾಜಿ ಸಿಎಂ HDKನೇ ಹೇಳಿದ್ರು ಒಬ್ಬ ಪೇಶ್ವೆ DNA ಇರೋಂತವ್ರನ್ನ ಸಿಎಂ ಮಾಡ್ತಾರನ್ನೋ ಒಂದು ಆರೋಪ ಮಾಡಿದ್ರು. ಅದಾದ ನಂತರ ಏನಂದ್ರೆ ಒಂದು ಪ್ರಹ್ಲಾದ್ ಜೋಶಿ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗಿತ್ತು. ಇದೀಗ ಏನಂದ್ರೆ ತಿಮ್ಮಪ್ಪನ ದರ್ಶನ ಪಡಿತಾ ಇರೋದನ್ನ ನೋಡಿದ್ರೆ ಖಂಡಿತವಾಗಿಯೂ ನಾನು ಸಿಎಂ ರೇಸ್ ನಲ್ಲಿ ಇದೀನಿ ಅನ್ನೋ ಒಂದು ಇಂಡಿಕೇಶನ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಇಡೀ ಕುಟುಂಬ ಸಮೇತರಾಗಿ ಹೋಗಿ ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಬರ್ತಾ ಇದಾರೆ. ಅದು ಸಹ ಕಾಲ್ನಡಿಗೆ ಮೂಲಕ ಏನಂತೆ ತಿಮ್ಮಪ್ಪನ ದರ್ಶನ ಪಡಿತಾ ಇರೋದ್ ನೋಡಿದ್ರೆ ಖಂಡಿತವಾಗಿ ಒಂದು ದೊಡ್ಡ ಒಂದು ಏನಾದ್ರು ಒಂದು ಗುರಿ ಮೆಸೇಜ್ ಮೋಸ್ಟ್ ಪ್ರೋಬಬ್ಲಿ ಬೊಮ್ಮಾಯಿ ಅವರಿಗೆ ಪಾಸ್ ಮಾಡ್ತಿರ್ಬೇಕೇನಪ್ಪ ಇದನ್ನ? ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಈಗ ಹಾಲಿ ಸಿಎಂ ಬೊಮ್ಮಾಯಿ ಇರೋದ್ರಿಂದ ಖಂಡಿತ ಅವ್ರಿಗೆ ಮೆಸೇಜ್ ಪಾಸ್ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ. ವಿಶ್ವ ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.